ಚುಕೋತ್ರಾ ನದಿಯ ಪ್ರವಾಹಕ್ಕೆ ನಲುಕಿದ ಕೋಡ್ನಿ ಗ್ರಾಮಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್. ಧಾರಾಕಾರ ಮಳೆಯಿಂದಾಗಿ ನಿಪ್ಪಾನಿ ಸಮೀಪದ ಕೋಡ್ನಿ ಗ್ರಾಮವು ಅಕ್ಷರಶಃ ನಲುಗಿ ಹೋಗಿದೆ. ಚುಕೋತ್ರಾ ನದಿಯ ಪ್ರವಾಹಕ್ಕೆ ಈ ಪುಟ್ಟ ಗ್ರಾಮ ಸಿಲುಕಿ ನರಳಾಡಿದೆ. ಈ ಹಿನ್ನೆಲೆಯಲ್ಲಿ ಕೋಡ್ನಿ ಗ್ರಾಮಕ್ಕೆ ಚಿಕ್ಕೋಡಿ ತಾಲೂಕು ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಮತ್ತು ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಭೇಟಿ ನೀಡಿದರು. ಸದ್ಯ ಗ್ರಾಮದಲ್ಲಿ ಕಾಳಜಿ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಸುಮಾರು 60-100 ಜನ ಆಶ್ರಯವನ್ನು ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ಪಿಡಿಒ ಲಕ್ಷ್ಮಣ್ ತಳವಾರ್ ತಿಳಿಸಿದರು. ಅದೇ ರೀತಿ ಅನೇಕ ಜನ ಗ್ರಾಮಸ್ಥರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಜಾನುವಾರುಗಳೊಂದಿಗೆ ನಿನ್ನೆಯೇ ಸಮೀಪದ ತಮ್ಮ ನೆಂಟರ ಮನೆಗೆ ತೆರಳಿದ್ದಾರೆ. ಈ ಮಾಹಿತಿಯನ್ನು ಸಹಿತ ಪಿಡಿಒ ತಹಸೀಲ್ದಾರ್ ಅವರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಪ್ರಾಂತಾಧಿಕಾರಿ ಯುಕೇಶ್ ಕುಮಾರ್, ನಿಪ್ಪಾನಿ ತಾಲೂಕಿನಲ್ಲಿ ಸುಮಾರು 24 ಕಾಳಜಿ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜು ಕಾನಡೆ, ಲಲಿತಾ ತೋರ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜು ಖೌರೆ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. गायरान जागेमध्ये त्यांना घर बांधून द्यावीत असं मी काल वहिनींच्या बरोबर पण चर्चा केली. आम्ही आता साहेबांना पण आम्ही तुमच्या सगळ्यांच्या वतीनं अगदी कळकळीची विनंती करून सांगालोय की त्यांना कायमस्वरूपी गायरान जागेमध्ये कुठंतरी त्यांना प्लॉट्स आणि घरं बांधून तुम्ही सरकारच्या वतीनं द्या अशी ग्रामपंचायतीच्या वतीनं आम्ही मागणी केली आणि तुमच्या सगळ्यांच्या वतीनं मी आज त्यांची मागणी करतो. त्या मागणीला त्यांनी आम्हाला मदत करावी अशी भैरवनाथ चरणी मी प्रार्थना करतो आणि तुम्हाला लवकरच तुमच्या सर्वांचं सर्वांना घरं मिळावीत अशी अपेक्षा व्यक्त करतो. साहेबांना मी ती विनंती केलेली आहे. ಈಗ ಅದೇ ಇಲ್ಲಿ ನಮ್ಮ ವೇದಗಂಗಾ ದೂದಗಂಗಾ ಎರಡೂ ಸೇರಿ ಈಗ ಒಂದು 51,000 ಕ್ಯೂಸೆಕ್ಸ್ ಬಂದಿದೆ ನೀರು. ಇದು ಆ್ಯಕ್ಚುಲಿ ಹೆಚ್ಚಿಗೆ ಮಟ್ಟದಲ್ಲಿ ಇದೆ. ಸೊ ಅದೆಲ್ಲ ಬಂದಿರೋದ್ರಿಂದನೇ ಇದು ಸ್ಪೆಸಿಫಿಕ್ ಆಗಿ ವೇದಗಂಗಾ. ಸೊ ಚಿಕ್ಕೋತ್ರಲ್ಲಿ ನದಿ ಜಾಸ್ತಿ ಇತ್ತು, ನೀರೆಲ್ಲ ಬಂತು. ಈಗ ಎಲ್ಲ ಕಡೆನೂ ಕಡಿಮೆ ಆಗ್ತಾ ಇದೆ. ನಮ್ಮದು ನೆಕ್ಸ್ಟ್ ಫೋರ್ಕಾಸ್ಟ್ ಏನಿದೆ ಅಲ್ಲಿನೂ ಇದನ್ನೆಲ್ಲ ಮಳೆ ಕಡಿಮೆ ಆಗಿದೆ. ಸೊ ನೀರಿನ ಲೆವೆಲ್ ಕೂಡ ಇನ್ನು ಬರ್ತಾ ಬರ್ತಾ ಕಡಿಮೆನೇ ಆಗ್ತಾ ಇದೆ. ಇಲ್ಲಿ ಕೂಡ ನಾವು ಬಂದು ಎಲ್ಲ ಜೊತೆ ಮಾತಾಡುವಾಗ ಕೂಡ ನೀರು ಕಡಿಮೆ ಆಗ್ತಾ ಇದೆ. ಸೊ ಕಡಿಮೆ ಆದ ತಕ್ಷಣ ಏನೊಂದು ಸರ್ವೆ ಎಲ್ಲ ಮಾಡುವ ಏನು ಕಾರ್ಯ ಇಲ್ಲ, ಅದು ನಾವು ಸ್ಟಾರ್ಟ್ ಮಾಡ್ತೀವಿ. ಗಂಜಿ ಕೇಂದ್ರ ಸ್ಟಾರ್ಟ್ ಮಾಡಿದ್ದೀರಾ ಸರ್? ಒಂದು ಅಂದಾಜು ಎಷ್ಟು ಜನ ಇದ್ದಾರೆ ಸರ್ ಗಂಜಿ ಕೇಂದ್ರ? ಈಗ ಗಂಜಿ ಕೇಂದ್ರದಲ್ಲಿ ಒಂದು 64 ಜನ ಮಂದಿ ಇದ್ದಾರೆ. ನಿಪ್ಪಾನಿ ತಾಲೂಕಲ್ಲಿ ಒಟ್ಟು ಎಷ್ಟು ಗಂಜಿ ಕೇಂದ್ರಗಳನ್ನು ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ? ಇನ್ನೂ 24 ಆಗಿದೆ ಸರ್. ಇನ್ನೂ ಇನ್ನೊಂದು ಹೆಚ್ಚಿಗೆನೇ ಆಗಿದೆ 24. ಇನ್ಫ್ಯಾಕ್ಟ್ ಆ ಕಡೆ ಏನೋ ನಮ್ದು ಹೈವೇ ಕಟ್ ಆಫ್ ಆಗಿದೆ, ಅಲ್ಲಿ ಕೂಡ ಆ ಸೈಡ್ ವಿಲೇಜಸ್ ಅಲ್ಲಿ ಇನ್ನೂ ತೆಗಿತಾ ಇದ್ದಾರೆ. ಸೊ ಈಗ ಹೈವೇ ಏನಾದರೂ ಓಪನ್ ಆಗಿದೆ ಸರ್ ಅಥವಾ ಇನ್ನೂ? ಇಲ್ಲ, ಇನ್ನೂ ನೀರಿನ ಲೆವೆಲ್ ಇದೆ. ಅದಕ್ಕೆ ಒಂದು ಡೆಡಿಕೇಟೆಡ್ NDRF ಟೀಮ್ 10 ಮಂದಿ ಇದ್ದಾರೆ. 2 ಬೋಟ್ ಇದೆ, ಅಲ್ಲಿನೇ ಸ್ಟೇಷನ್ ಮಾಡಿದ್ದೀವಿ. ನಮ್ಮ ಆಫೀಸರ್ಸ್ ಆಗಲಿ ಬೆಳಿಗ್ಗೆ ಕೂಡ 2 ಪೇಷಂಟ್ಸ್ ಯಾರ್ದು ಅವಶ್ಯಕತೆ ಇತ್ತು ಅವ್ರನ್ನ ಕೂಡ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ. ಸೊ ಅತಿ ಅವಶ್ಯಕತೆ ಇದಕ್ಕೆಲ್ಲ ನಾವು ಅಲ್ಲಿ ಒಂದು NDRF ಟೀಮ್. ಇದು ಪ್ರತಿ ವರ್ಷ ಇದೇ ರೀತಿ ಪ್ರವಾಹ ಬಂದಾಗ ಆಗ್ತಾ ಇದೆ ಸರ್, ಆ ಜನರಿಗೆ ಏನಾದರೂ ಒಂದು? ಇಲ್ಲ, ಅದಕ್ಕೆ ಸೊ ಈಗ ನಾವು ಅವ್ರ ಕಡೆಯಿಂದ ಒಂದು ಲಿಸ್ಟ್ ಮಾಡಿಸಿ ಕ್ಲಿಯರ್ ಆಗಿ ಯಾರ್ಯಾರು ಅಫೆಕ್ಟ್ ಆಗ್ತಾ ಇದ್ದಾರೆ ಅಂತ, ದೆನ್ ಏನು ಗೌರ್ಮೆಂಟ್ ಲ್ಯಾಂಡ್ ಏನು ಅವೈಲೇಬಲ್ ಇದೆ ಅದರಲ್ಲಿ ಹೇಗೆ ಮಾಡಬೇಕಂತ ಮುಂದಿನ ಪ್ರೊಸೀಜರ್ ನಾವು ಸ್ಟಾರ್ಟ್ ಮಾಡ್ತೀವಿ. ಪಂಚಾಯತಿ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಎಲ್ಲ ನಿರ್ಮಾಣ ಗ್ರಾಮ ಪಂಚಾಯತಿ ಮಣ್ಣಿನಿಂದ ಸರ್ 4 ದಿನ ಬಂತ. ಫಸ್ಟ್ ಟೈಮ್ ಏನಿಲ್ಲ, ಪಂಚಾಯತಿಗೆ ನೀರು ಬಂತಲ್ರಿ ಸಾಹೇಬಿಗೆ ಹೇಳಿ ಲಗೇಜ್ ನಾವು ಗ್ರಾಮ ಸಾಹಿತ್ಯದ ಬಂದ ಸಲಟೆಯವರು ಬಂದು ಎಲ್ಲ ತಿರುಗಾಡಿ ಹೇಳಿ ಎಲ್ಲರಿಗೂ ಹೊರ ತೆಗೆ ಕಾನೂನು ಮಾಡಿದ್ವಿ. अभी एकदम पानी कम होते ही हम लोग भी आके रिपोर्ट कर लेते हैं क्या क्या इशू है करके, आपको जल्दी से जल्दी पैसा देंगे, है ना? अभी यहाँ जो जो फंसे हुए उनको ले आने में ऑफिसर्स लगे हुए हैं. पानी कम होते ही आके सबके घर में क्या क्या किस किस का दिक्कत हुआ है, कपड़े वगैरह किसका गया है, किसका बिल्डिंग कुछ हुआ है, वो सब रिपोर्ट करके आपको दे देंगे, ठीक है? ಸರ್ 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 ಸರ್